ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಧಾರವಾಡ ಕೇಂದ್ರ ಕಚೇರಿ ಆವರಣದಲ್ಲಿರುವ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಭಾಭವನದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪಾಲಿಕೆ ಸದಸ್ಯರು ಅವಳಿ ನಗರದ ಸಮಗ್ರ ಅಭಿವೃದ್ಧಿಗಾಗಿ ಇರುವ ವಿಷಯ ಪಟ್ಟಿಯಲ್ಲಿರುವ ವಿಷಯಗಳನ್ನು ಮಂಡಿಸದೆ ಕೇವಲ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ಮಹಾಪೌರರಿಗೆ ಸಭಾಭವನಕ್ಕೆ ಆಗಮಿಸಲು ಸಭೆಯನ್ನ ನಡೆಸಲು ಅಡ್ಡಿಪಡಿಸಿದರು. ಅವಳಿ ನಗರದ ನಾಗರಿಕರಿಂದ ಚುನಾವಣಿಸಲ್ಪಟ್ಟು ನಾಗರಿಕರ ಹಿತದೃಷ್ಟಿಯ ದೆಸೆಯಲ್ಲಿ ಚರ್ಚಿಸುವ ಬದಲಾಗಿ ಸಭೆ ನಡೆಸದೆ ಸಭೆಗೆ ಹಾಗೂ ಮಹಾಪೌರರಿಗೆ ಅಗುರುವ ತೋರಿಸಿ ರಾಜಕೀಯದ ನಾಟಿಕೆಯ ದುರುದ್ದೇಶದಿಂದ ಪಾಲಿಕೆ ಕಚೇರಿ ಆವರಣದಲ್ಲಿ ಕೂಡ ಪ್ರತಿಭಟನೆ ನಡೆಸಿದ್ದರ ಸಲುವಾಗಿ ಮಹಾಪೌರರು ಖೇದ ಹಾಗೂ ವಿರೋಧ ಪಕ್ಷದ ಸದಸ್ಯರ ನಡವಳಿಕೆಯಿಂದ ಅಸಮಾಧಾನಗೊಂಡರು.